ನಾವಿಬ್ಬರು ನಾಯಿಗಳ ತರ ಕಿತ್ತಾಡ್ತಾ ಇದ್ದರು ಈಗ ಈಗ ಹೊಂದಾಣಿಕೆ ಮಾಡ್ಕೊತಾ ಇದ್ರು ಅಂದ್ರೆ ಅವರ ಮನಸ್ಸಿನಲ್ಲಿ ನಾವಿಬ್ಬರು ಆಗ್ತಾ ಇರ್ತಕ್ಕಂಥ ಹೊಂದಾಣಿಕೆಗೆ ಎಷ್ಟು ಘಾಸಿ ಆಗಿದೆ ಅಂತ ನೀವೇ ಆಲೋಚನೆ ಮಾಡಬೇಕು. ಅವ್ರಿಗೆ ಆಗಿರ್ತಕ್ಕಂಥ ಭಯನ ಅವರು ಆ ಥರ ವ್ಯಕ್ತಪಡಿಸ್ತಾ ಇದ್ರೆ ನಾವು ಕಿತ್ತಾಡ್ತಾ ಇದ್ದದ್ದು ನಮ್ಮ ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ನಾವು ಹೋರಾಟ ಮಾಡ್ತಿದ್ದೋ, ನಾವು ಯಾವುದೇ ರೀತಿಯ ಒಳ ಒಪ್ಪಂದಗಳನ್ನು ಮಾಡ್ಕೊಂಡಿರಲಿಲ್ಲ. ಇವತ್ತು ಬಹಿರಂಗವಾಗಿ ನಾವು ಒಪ್ಪಂದ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಯಾಕಂದರೆ ಈ ರಾಜ್ಯದ ಹಿತದೃಷ್ಟಿಯಿಂದ ನಮ್ಮ ಮೇಲೇನು ಸ್ವಾರ್ಥ ಇಲ್ಲ. ಇವತ್ತು ಈ ಭ್ರಷ್ಟಾಚಾರ ಡಿ ಕೆ ಶಿವಕುಮಾರ್ ಕೈಲಿ ಏನಾರ ಐದು ವರ್ಷ ಅವಕಾಶ ಕೊಟ್ಬಿಟ್ರೆ ಈ ರಾಜ್ಯ ಉದ್ಧಾರ ಆದದ್ದು ಅಂದ್ರಿ. ಅಯ್ಯೋ ರಾಮ, ಎಲ್ಲಿದೆ ರೀ ಇದು? ಸಿದ್ದರಾಮಯ್ಯನವ್ರಿಗೆ ಆಡಳಿತದ ಇಡ್ತಾ ಇಲ್ಲ ರೀ. ನೀವು ನೋಡಿ, ಮೊನ್ನೆ ದಿವಸ 60-70 ಜನ ಐ ಪಿ ಎಸ್ ಆಫೀಸರ್ನ ವರ್ಗಾವಣೆ ಮಾಡಿದವ್ರೆ. ಒಂದೇ ಜಾತಿಯವ್ರನ್ನ ಒಬ್ಬರನ್ನು ಬೆಂಗಳೂರಿನಲ್ಲಿ ಮಡಗಲಿಲ್ಲ. ಹಂಗೆ ಅವರು ಜಾತಿ ಜಾತಿನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಭಾಳ ವಿಚಾರಗಳನ್ನ ಹೇಳ್ಬೋದು, ಭಾಳ ಅರ್ಲಿ ಆಗ್ತದೆ, ನಿಧಾನದಲ್ಲಿ ಬಿಚ್ಚುತ್ತಾ ಹೋಗ್ತೀವಿ, ಇನ್ನೂ ಸಮಯ ಅವಕಾಶ ಇದೆ. ಬಟ್ ಈಗ ಅವ್ರಿಗೆ ದೊಡ್ಡ ಶಾಕ್ ಆಗಿದೆ, ಅಣ್ಣ ತಮ್ಮದಿರಿಗೆ ಮತ್ತು ಕಾಂಗ್ರೆಸ್ನವ್ರಿಗೆ. ಇದನ್ನು ತಡ್ಕೊಳ್ಳಿ ಸಾಕು, ನಮ್ಮಿಬ್ಬರ ಹೊಂದಾಣಿಕೆನೇ ಮುಂದಿನ ಚುನಾವಣೆಯ ಲೋಕಸಭೆಯ ಗೆಲುವು. ಅಲ್ಲ ಸರ್, ಸ್ಥಳೀಯವಾಗಿ ಸರ್ ನೀವು ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಒಂದಾಗ್ತಿರಾದ್ರೆ ಸ್ಥಳೀಯವಾಗಿ ಕಾರ್ಯಕರ್ತರನ್ನು ಒಗ್ಗೂಡಿಸುವಂಥದ್ದು ಹೇಗೆ ಸರ್? ಕಾರ್ಯಕರ್ತರ ಮೈಂಡ್ ಸೆಟ್ಟು ಕೂಡ ಬಿ ಜೆ ಪಿ ಜೆ ಡಿ ಎಸ್ನವ್ರದ್ದು ಏನು ವಿರೋಧ ಇರಲಿಲ್ಲ. ಜೆ ಡಿ ಎಸ್ ಅವ್ರ ಮೈಂಡ್ ಸೆಟ್ಟು ಕಾಂಗ್ರೆಸ್ ವಿರುದ್ಧವಾಗಿತ್ತು. ಯಾವತ್ತು ಬಿ ಜೆ ಪಿ ಬರೋದಕ್ಕೆ ಮೊದಲು ಜೆ ಡಿ ಎಸ್ಗೆ ಆಲ್ಟರ್ನೇಟು ಕಾಂಗ್ರೆಸ್ಸು, ಕಾಂಗ್ರೆಸ್ಗೆ ಆಲ್ಟರ್ನೇಟು ಜೆ ಡಿ ಎಸ್ಸೇ ಇದ್ದದ್ದು. ಹಾಗಾಗಿ ಬಿ ಜೆ ಪಿ ಜೆ ಡಿ ಎಸ್ಸು ಅಣ್ಣ ತಮ್ಮದಿರಿದ್ದಂಗೆ ನಮಗೆ ಕಾಂಗ್ರೆಸ್ಸೇ ವಿರೋಧ. ಧನ್ಯವಾದಗಳು.